ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರ ಅನ್ಕೊಳ್ತೀವಿ. ನಾನು ನಿಮ್ಮನೆ ಹುಡುಗ ಶ್ರೀನಾಥ್. ನಾವಿವತ್ತು ಭಾಗ್ಯಲಕ್ಷ್ಮಿ ಸಾರಿಗೆ ಸಂಸ್ಥೆಯ ಒಂದು ಬಸ್ಸು ಸಾಗರದಿಂದ ಓರ್ನಾಡಿಗೆ, ಓರ್ನಾಡಿಂದ ಸಾಗರಕ್ಕೆ ಪ್ರತಿನಿತ್ಯ ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದು, ಭಾಗ್ಯಲಕ್ಷ್ಮಿ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಸಮಯದ ಮಾಹಿತಿ, ಪ್ರಯಾಣ ದರದ ಮಾಹಿತಿ, ಹಾಗೆ ಈ ಬಸ್ಸಿನ ಸಂಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. KA15A7944. ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಮ್ಮದೊಂದು ಸಣ್ಣ ವಿನಂತಿ. ಈ ವಿಡಿಯೋ ನೋಡುತ್ತಿರುವಂತಹ ಎಲ್ಲ ನಮ್ಮ ಪ್ರೀತಿಯ ಗುರುಗಳು, ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಮಗೊಂದು ಸಣ್ಣ ಅಳಿಲು ಸೇವೆ ಮಾಡಿ ಎಂದು ಕೇಳಿಕೊಳ್ಳುತ್ತಾ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಎಂದು ಮನವಿ ಮಾಡಿಕೊಳ್ಳುತ್ತಾ, ಈ ಬಸ್ಸಿನ ಡ್ರೈವರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಜೈರಾಜ್ ಅವರ ಸಣ್ಣ ಕಿರುಪರಿಚಯ ಮಾಡಿಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ. ನಿಮ್ಮ ಹೆಸರು? ಜೈರಾಜ್. ಜೈರಾಜ್ ಅಂತ. ಸೊ ಯಾವೂರು ಸರ್ ನಿಮ್ಮದು? ನಮ್ಮದು ಸಾಗರ. ಸಾಗರ. ಸೊ ಎಷ್ಟು ವರ್ಷ ಸರ್ವಿಸ್ ಇದೆ ಡ್ರೈವಿಂಗ್ ಫೀಲ್ಡಲ್ಲಿ? ಈಗ ಒಂದೇ ಲೈನ್ 28 ವರ್ಷ. 28 ವರ್ಷ ಸರ್ವಿಸ್ ಇದೆ. ಓಕೆ. ಸೊ ಏನು ಕ್ವಾಲಿಫಿಕೇಶನ್ ಏನು ಸರ್ ನಿಮ್ಮದು? ಓದಿದ್ದೀರ ಇದನ್ನು? ನಮ್ದು SLC. SLC. ಓಕೆ, ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಈ ಬಸ್ಸಿನ ಬಹಳ ಮುಖ್ಯವಾದ ಮಾಹಿತಿ ನಾವು ನೋಡೋದಾದ್ರೆ, ಸಾಗರದಿಂದ ಓರ್ನಾಡಿಗೆ ಮೊದಲ ಬಸ್ಸು ಸೇವೆ ಹಾಗೂ ಕೊನೆಯ ಬಸ್ಸು ಸೇವೆ ಇದಾಗಿರುತ್ತದೆ. ಅದೇ ರೀತಿಯಾಗಿ ಈ ಬಸ್ಸಿನ ವೈಶಿಷ್ಟ್ಯತೆಗಳ ಮಾಹಿತಿ ನಾವು ನೋಡೋದಾದ್ರೆ, ಅಶೋಕ್ ಲೈಲ್ಯಾಂಡ್ ಅವರ BS6 ಇಂಜಿನ್ ಹೊಂದಿರುವಂತಹ ಲಿಂಕ್ಸ್ ಗಾಡಿ ನಾವು ಕಾಣಬಹುದು, ಹಾಗೂ 6+1 ಟೋಟಲ್ ಆಗಿ 7 ಗೇರ್ ಅನ್ನು ಹೊಂದಿದ್ದು, ಭಾಗ್ಯಲಕ್ಷ್ಮಿ ಸಾರಿಗೆ ಸಂಸ್ಥೆಯಲ್ಲಿ ಮೇಂಟೆನೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಅನ್ನು ನೀಡಲಾಗುತ್ತದೆ, ಹಾಗೂ ಮ್ಯೂಸಿಕ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ. ಹಾಗೂ ಈ ಬಸ್ಸಿನ ಸೀಟಿನ ಮಾಹಿತಿ ನಾವು ನೋಡೋದಾದ್ರೆ, ಈ ಬಸ್ ಅಲ್ಲಿ ಟೋಟಲ್ ಆಗಿ 35 ಸೀಟ್ ಅನ್ನು ಹೊಂದಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅಡ್ಜಸ್ಟ್ಮೆಂಟ್ ಆಗುವ ರೀತಿಯಲ್ಲಿ 2+2 ನಾರ್ಮಲ್ ಸೀಟುಗಳನ್ನು ಜೋಡಿಸಲಾಗಿದೆ. ಹಾಗೂ ಈ ಬಸ್ ಅಲ್ಲಿ 2 ಡೋರ್ ಅನ್ನು ಹೊಂದಿದ್ದು, ನಾರ್ಮಲ್ ಡೋರ್ ಅನ್ನು ಅಳವಡಿಸಲಾಗಿದೆ. ಹಾಗೂ ಈ ಬಸ್ಸಿನ ಸಮಯದ ಮಾಹಿತಿ ನಾವು ನೋಡೋದಾದ್ರೆ, ಸಾಗರ ಬೆಳಿಗ್ಗೆ 6:15 ಬಿಟ್ಟು ರಿಪ್ಪನ್ಪೇಟೆ 7:15 ರೀಚ್ ಆಗಿ, 7:20 ಬಿಟ್ಟು ಉಂಚ 7:50 ಪಾಸ್ ಆಗಿ, ಕೋಣಂದೂರು 8 ರೀಚ್ ಆಗಿ 8:05 ಬಿಟ್ಟು, ತೀರ್ಥಹಳ್ಳಿ 8:35 ರೀಚ್ ಆಗಿ 8:40 ಬಿಟ್ಟು, ಕೊಪ್ಪ 9:40 ರೀಚ್ ಆಗಿ 9:45 ಬಿಟ್ಟು, ಜೈಪುರ 10:20 ರೀಚ್ ಆಗಿ 10:25 ಬಿಟ್ಟು, ಬಾಳೆನೂರು 10:55 ರೀಚ್ ಆಗಿ 11 ಬಿಟ್ಟು, ಮಾಗುಂಡಿ 11:20 ಪಾಸ್ ಆಗಿ, ಕಳಸ ಮಧ್ಯಾಹ್ನ 12:10 ಪಾಸ್ ಆಗಿ, ಓರ್ನಾಡು ಮಧ್ಯಾಹ್ನ 12:25 ಹೋಗಿ ರೀಚ್ ಆಗುತ್ತದೆ. ಮಧ್ಯಾಹ್ನದ ನಂತರ ಓರ್ನಾಡು 2:45 ಬಿಟ್ಟು, ಕಳಸ 3:15 ಪಾಸ್ ಆಗಿ, ಮಾಗುಂಡಿ 4 ಪಾಸ್ ಆಗಿ, ಬಾಳೆನೂರು ಸಂಜೆ 4:30 ರೀಚ್ ಆಗಿ 4:35 ಬಿಟ್ಟು, ಜೈಪುರ 5 ರೀಚ್ ಆಗಿ 5:05 ಬಿಟ್ಟು, ಕೊಪ್ಪ 5:50 ರೀಚ್ ಆಗಿ 6 ಬಿಟ್ಟು, ತೀರ್ಥಹಳ್ಳಿ 6:50 ರೀಚ್ ಆಗಿ 7 ಬಿಟ್ಟು, ಕೋಣಂದೂರು 7:30 ರೀಚ್ ಆಗಿ 7:35 ಬಿಟ್ಟು, ಉಂಚ 7:50 ಪಾಸ್ ಆಗಿ, ರಿಪ್ಪನ್ಪೇಟೆ 8:15 ಪಾಸ್ ಆಗಿ, ಸಾಗರ ರಾತ್ರಿ 9 ಹೋಗಿ ರೀಚ್ ಆಗುತ್ತದೆ. ಹಾಗೂ ಭಾಗ್ಯಲಕ್ಷ್ಮಿ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಪ್ರಯಾಣ ದರದ ವಿಷಯ ನಾವು ನೋಡೋದಾದ್ರೆ, ಸಾಗರದಿಂದ ಓರ್ನಾಡು 270 ರೂಪಾಯಿ, ತೀರ್ಥಹಳ್ಳಿಯಿಂದ ಓರ್ನಾಡು 160, ಹಾಗೂ ಕೊಪ್ಪದಿಂದ ಓರ್ನಾಡು 120, ಬಾಳೆನೂರಿಂದ ಸಾಗರ 220 ರೂಪಾಯಿ ಆಗುತ್ತದೆ. ಹಾಗೂ ಭಾಗ್ಯಲಕ್ಷ್ಮಿ ಸಾರಿಗೆ ಸಂಸ್ಥೆಯ ಪ್ರಯಾಣ ದರದ ವಿಷಯದಲ್ಲಿ, ಅಂಗವಿಕಲರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರ ಸಹ ನೀಡಲಾಗುತ್ತದೆ. ಹಾಗೂ ಭಾಗ್ಯಲಕ್ಷ್ಮಿ ಸಾರಿಗೆ ಸಂಸ್ಥೆಯ ಈ ಬಸ್ಸು ಇಷ್ಟು ಅಚ್ಚುಕಟ್ಟಾಗಿ ಸುಭದ್ರತೆಯಿಂದ ಕೂಡಿರಲು ಶ್ರೀ ಶಕ್ತಿ ಕೋಚ್ ಬಸ್ ಬಾಡಿ ಬಿಲ್ಡರ್ ಕರೂರು ಇವರ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರುತ್ತದೆ. ಹಾಗೂ ಭಾಗ್ಯಲಕ್ಷ್ಮಿ ಸಾರಿಗೆ ಸಂಸ್ಥೆಯಲ್ಲಿ ಪಾರ್ಸಲ್ ವ್ಯವಸ್ಥೆ ಸಹ ಲಭ್ಯವಿರುತ್ತದೆ. ನಿಮ್ದು ಯಾವುದೇ ರೀತಿ ಪಾರ್ಸಲ್ ಇದ್ರೆ, ಸಾಗರದಿಂದ ರಿಪ್ಪನ್ಪೇಟೆ, ಉಂಚ, ಕೋಣಂದೂರು, ತೀರ್ಥಹಳ್ಳಿ, ಕೊಪ್ಪ, ಜೈಪುರ, ಬಾಳೆನೂರು, ಮಾಗುಂಡಿ, ಕಳಸ, ಓರ್ನಾಡು ಇವರನ್ನು ನೀವು ಸಂಪರ್ಕಿಸಬಹುದು. ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಸಾರ್ವಜನಿಕರು ಭಾಗ್ಯಲಕ್ಷ್ಮಿ ಸಾರಿಗೆ ಸಂಸ್ಥೆಯ ಎಲ್ಲ ವಾಹನ ಸೇವೆಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಮಗೊಂದು ಸಣ್ಣ ಅಳಿಲು ಸೇವೆ ಮಾಡಿ ಎಂದು ಕೇಳಿಕೊಳ್ಳುತ್ತಾ, ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಣೆ ಮಾಡಿದಂತಹ ಎಲ್ಲ ನಮ್ಮ ಪ್ರೀತಿಯ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡುಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ, ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಜೈ ಕರ್ನಾಟಕ ಮಾತೆ. ಗಾಡಿ ಕಾಲಿಗೆ